ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತ ದೇಶದ ಚರಿತ್ರೆಯಲ್ಲಿ ಬಹಳಷ್ಟು ರಾಜರು, ಮಹಾರಾಜರು ಮತ್ತು ಮಹಾರಾಣಿಯರು ದೇಶದ ಮೂಲೆ ಮೂಲೆಗಳಲ್ಲಿಯೂ ಕಾಣಸಿಗುತ್ತಾರೆ. ತಮ್ಮ ದೇಶಕ್ಕೋಸ್ಕರ ಮತ್ತು ಪ್ರಜೆಗಳ ರಕ್ಷಣೆಗೋಸ್ಕರ ತಾವೇ ಬಲಿಯಾದಂತಹ ಎಷ್ಟೋ ವೀರರು ಇದ್ದಾರೆ. ರಾಜ ಕುಟುಂಬಕ್ಕಿಂತಲೂ, ರಾಜ ಸಿಂಹಾಸನಕ್ಕಿಂತಲೂ ಮತ್ತು ವಾರಸತ್ವ ಅಧಿಕಾರಕ್ಕಿಂತಲೂ ಪ್ರಜಾಸೇವೆಯ ಮುಖ್ಯವೆಂದು ನಂಬಿ ಅದಕ್ಕನುಗುಣವಾಗಿ ರಾಜ್ಯವನ್ನಾಳಿದ ಧೀರರೂ ಇದ್ದಾರೆ. ಈ ತಮ್ಮ ಪ್ರಯತ್ನಗಳಲ್ಲಿ ಸ್ವಂತ ಕುಟುಂಬದವರಿಂದಲೋ ಮತ್ತು ಸ್ವಲ್ಪ ಜನ ಸ್ವಾರ್ಥಪರರಿಂದಲೂ ದ್ವೇಷ ವೈಷಮ್ಯಗಳನ್ನು ಬೆಳೆಸಿಕೊಂಡಿರುವವರು ತಮ್ಮ ಪ್ರಾಣಕ್ಕೂ ಮೀರಿ ಬೆನ್ನಿಗೆ ಚೂರಿ ಹಾಕುವವರನ್ನು, ಆಕ್ರಮಣಕಾರರನ್ನು ಮತ್ತು ವಿದೇಶಿ ಶತ್ರುದಂಡನ್ನು ಎದುರಿಸಿದವರೂ ಇದ್ದಾರೆ. ಕೆಲವರು ವಿಜಯ ಸಾಧಿಸಿ ಭಾರತ ದೇಶದ ಗೌರವವನ್ನು ಕಾಪಾಡಿದ್ದಾರೆ ಮತ್ತು ಇನ್ನೂ ಕೆಲವರು ಸೋತು ಭಾರತದ ಕೀರ್ತಿ ಪತಾಕೆಯನ್ನು ಮೇಲಕ್ಕೆ ಹಾರಿಸಿ ತಾವು ಮಣ್ಣಾಗಿದ್ದಾರೆ. ಭಾರತ ದೇಶವು ಕರ್ಮಭೂಮಿ ಎಂದು ನಂಬಿ ಪ್ರಜಾಹಿತವೇ ಧ್ಯೇಯವೆಂದು ಪಾಲಿಸಿದ ಪಾಲಕರ ಚರಿತ್ರೆಗಳನ್ನು ಓದುವುದು ಮತ್ತು ತಿಳಿದುಕೊಳ್ಳುವುದು ಒಂದು ಸ್ಫೂರ್ತಿ. ಅದೇ ರೀತಿಯಾಗಿ ಚರಿತ್ರೆ ಪುಟಗಳನ್ನು ಹಿಂದೆ ತಿರುಗಿಸಿ ನೋಡಿದರೆ ರಾಜ್ಯಕ್ಕೋಸ್ಕರ, ರಾಜ್ಯ ಪ್ರಜೆಗಳ ಕ್ಷೇಮಕ್ಕೋಸ್ಕರ ತಮ್ಮ ಪ್ರಾಣಗಳನ್ನು ಸಹಿತ ಲೆಕ್ಕ ಮಾಡದೆ ವೀರಮರಣವನ್ನೊಂದಿದ ಅನೇಕ ರಾಜರ ಕಥೆಗಳು ಕಾಣಸಿಗುತ್ತವೆ. ಆದರೆ ಪೂರ್ವದಲ್ಲಿ ಭಾರತ ದೇಶದ ಪ್ರಜೆಗಳನ್ನು ಪರಿಪಾಲಿಸಿದ ರಾಜರೆಲ್ಲರೂ ಕೂಡ ಇಂತಹ ಮಹಾವೀರರೇ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಒಂದು ಕಡೆ ಕೆಲವು ಮಂದಿ ರಾಜರು ತಮ್ಮ ರಾಜ್ಯವನ್ನು ಸಮಗ್ರವಾಗಿ ಪರಿಪಾಲಿಸುವ ದೃಷ್ಟಿಯಿಂದ ಆಡಳಿತ ನಡೆಸಿದರೆ, ಮತ್ತೊಂದೆಡೆ ಇನ್ನೂ ಕೆಲವು ಮಂದಿ ರಾಜರು ತಮ್ಮ ಸ್ವಾರ್ಥದಿಂದ ಅವರಿಗೆ ಬೇಕಾದ ಹಾಗೆ ವಿಲಾಸಿ ಜೀವನಗಳನ್ನು ನಡೆಸುತ್ತಾ ಕಾಮ, ಕ್ರೋಧ ಮತ್ತು ಅಹಂಕಾರಗಳಿಗೆ ಪ್ರತೀಕವಾಗಿ ನಿಂತರು. ಹಾಗಾದರೆ ಪ್ರಜೆಗಳ ಬಗ್ಗೆ ಒಂಚೂರು ಯೋಚಿಸದೆ ಸದಾಕಾಲ ಮತ್ತಿನಲ್ಲಿ ತೇಲಾಡುತ್ತಾ ಮತ್ತು ಶೃಂಗಾರಗಳಿಗೆ ಗುಲಾಮರದ ಕೆಲವು ಮಂದಿ ರಾಜರ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲನೆಯವರು, ಪಟಿಯಾಲದ ರಾಜ ಭೂಪೇಂದ್ರ ಸಿಂಗ್. ಸ್ನೇಹಿತರೆ, ಚರಿತ್ರಕಾರರ ಪ್ರಕಾರ ಪಟಿಯಾಲದ ರಾಜ ಭೂಪೇಂದ್ರ ಸಿಂಗ್ ಇವರು ಸುಂದರವಾದ ಯುವತಿಯರೊಂದಿಗೆ ಬಹಳ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು. ಸುಂದರ ಯುವತಿಯರು ಮತ್ತು ಶೃಂಗಾರ, ಈ ಭೂಪೇಂದ್ರ ಸಿಂಗರ ಬಲಹೀನತೆ. 38 ವರ್ಷಗಳ ಕಾಲ ಪಟಿಯಾಲ ರಾಜ್ಯವನ್ನಾಳಿದ ಈ ಭೂಪೇಂದ್ರ ಸಿಂಗ್ ಒಟ್ಟು 5 ಮದುವೆಗಳಾಗಿದ್ದಾರೆ ಮತ್ತು ಒಂದು ಅಂದಾಜಿನ ಪ್ರಕಾರ ಆತನ ಬಳಿ 350ಕ್ಕಿಂತಲೂ ಹೆಚ್ಚಿನ ಯುವತಿಯರು ದಾಸಿಯರಿದ್ದರು ಎಂದು ಹೇಳಲಾಗುತ್ತದೆ. ಈ ಭೂಪೇಂದ್ರ ಸಿಂಗ್ ಫ್ರೆಂಚ್ ಬ್ಯೂಟಿಷಿಯನ್ಸ್, ಇಂಡಿಯನ್ ಪ್ಲಾಸ್ಟಿಕ್ ಸರ್ಜನ್ಸ್, ಪರ್ಫ್ಯೂಮರ್ಸ್ ಮತ್ತು ಫ್ಯಾಷನ್ ಡಿಸೈನರ್ಗಳ ಸಹಾಯದಿಂದ ತನ್ನ ದಾಸಿಯರನ್ನು ತನಗೆ ಇಷ್ಟವಾಗುವ ಹಾಗೆ ಅಲಂಕರಿಸಿಕೊಳ್ಳುತ್ತಿದ್ದನೆಂದು ಮತ್ತು ಹೆಚ್ಚಿನ ಸಮಯವನ್ನು ಅವರ ಬಳಿಯೇ ಕಳೆಯುತ್ತಿದ್ದನೆಂದು ಹೇಳಲಾಗುತ್ತದೆ. ಕೇವಲ ಅಷ್ಟೇ ಅಲ್ಲದೆ ಈ ಮಹಾರಾಜ ಭೂಪೇಂದ್ರ ಸಿಂಗರಿಗೆ ಒಟ್ಟು 88 ಜನ ಮಕ್ಕಳಿದ್ದರು. ಇದರಿಂದಲೇ ನಾವು ಅರ್ಥೈಸಿಕೊಳ್ಳಬಹುದು ಆತನು ಎಷ್ಟು ರಸಿಕನೆಂದು. ಸ್ನೇಹಿತರೆ, ಇವೆಲ್ಲವೂ ಕೂಡ ರಾಜ್ಯದ ದಿವಾನರಾದ ಜರ್ಮನಿ ದಾಸ್ ಬರೆದಿರುವ ಬುಕ್ ಮಹಾರಾಜ ಎಂಬ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಈ ಪುಸ್ತಕದಲ್ಲಿ ಮಹಾರಾಜನ ಕತ್ತಲೆ ಕೋಣೆಗಳ ಬಗ್ಗೆ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ್ದಾರೆ. ಹಾಗೆಯೇ ಇದೇ ಪುಸ್ತಕದಲ್ಲಿ ಪ್ರಸ್ತಾಪಿಸಲಾದ ಮತ್ತೊಂದು ಮುಖ್ಯ ವಿಷಯವೆಂದರೆ, ಈ ಭೂಪೇಂದ್ರ ಸಿಂಗ್ ರವರು ಸುಂದರವಾದ ಯುವತಿಯರನ್ನು ಬೆತ್ತಲೆಯಾಗಿ ನೋಡಲು ಬಹಳ ಇಷ್ಟಪಡುತ್ತಿದ್ದರಂತೆ. ಇನ್ನು ಬೇಸಿಗೆ ಕಾಲದಲ್ಲಿ ಈ ಸುಂದರ ಯುವತಿಯರೊಂದಿಗೆ ಏಕಾಂತವಾಗಿ ಸ್ನಾನ ಮಾಡುತ್ತಿದ್ದರಂತೆ. ಎರಡನೆಯವರು ಶಹಜಹಾನ್. ಸ್ನೇಹಿತರೆ, ಈ ಶಹಜಹಾನ್ನ ಬಗ್ಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತಿಳಿದಿರುತ್ತದೆ. ಏಕೆಂದರೆ ಪ್ರೇಮಕ್ಕೆ ಚಿಹ್ನೆ ಎಂದು ಹೇಳಲಾಗಿರುವ ತಾಜ್ಮಹಲ್ ಅನ್ನು ನಿರ್ಮಿಸಿದ್ದು ಶಹಜಹಾನ್. ಆದ್ದರಿಂದಲೇ ಆತನ ಹೆಸರು ಎಲ್ಲರಿಗೂ ಸಾಮಾನ್ಯವಾಗಿ ಚಿರಪರಿಚಯ. ಅಮೃತ ಶಿಲೆಯಿಂದ ನಿರ್ಮಿಸಲಾದ ಆ ಅದ್ಭುತ ಕಟ್ಟಡ ಪ್ರಸ್ತುತ ನಿಜವಾದ ಪ್ರೀತಿಗೆ ನಿದರ್ಶನವಾಗಿ ನಿಲ್ಲುತ್ತದೆ. ಆದರೆ ನೀವು ಶಹಜಹಾನರ ಜೀವನವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಆತನು ನಿಜವಾದ ಪ್ರೇಮಿಕನಲ್ಲ, ಶೃಂಗಾರಕ್ಕೋಸ್ಕರ ಪರಿತಪಿಸುತ್ತಿದ್ದಂತಹ ಕಾಮಾಂಧನೆಂದು ತಿಳಿಯುತ್ತೀರಾ. ಸ್ನೇಹಿತರೆ, ಈಗ ನಾವು ತಿಳಿಯಲಿರುವ ಕೆಲವು ವಿಷಯಗಳನ್ನು ಬಹುಶಃ ನಿಮ್ಮಲ್ಲಿ ಹಲವು ಮಂದಿ ನಂಬದೇ ಇರಬಹುದು. ಏಕೆಂದರೆ ಇವು ಶಹಜಹಾನ್ ಬಗೆಗಿನ ಕರಾಳ ಸತ್ಯಗಳು. ಶಹಜಹಾನ್ನ ಹೆಂಡತಿ ಮುಮ್ತಾಜ್ ತನ್ನ 14ನೇ ಮಗುವಿಗೆ ಜನ್ಮ ನೀಡುತ್ತಲೇ ಮರಣ ಹೊಂದಿದಳು. ಏಕೆಂದರೆ ಮುಮ್ತಾಜಳ ಸೌಂದರ್ಯಕ್ಕೆ ಮರುಳಾಗಿದ್ದ ಶಹಜಹಾನ್ ಆಕೆಯನ್ನು ಬಿಟ್ಟು ಬೇರೆ ಯಾರೊಂದಿಗೂ ಸಹ ಮಕ್ಕಳನ್ನು ಪಡೆಯಲು ಇಷ್ಟಪಡಲಿಲ್ಲ. ಆದರೆ ಆಕೆಯ ಶಕ್ತಿಗೂ ಮೀರಿದ ಮಕ್ಕಳನ್ನು ಹೆತ್ತಿದ್ದರಿಂದ ಮುಮ್ತಾಜ್ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಇದೇ ಕಾರಣದಿಂದಲೇ ಆಕೆ ಕೊನೆಯುಸಿರೆಳೆದಳು ಕೂಡ. ಆದರೆ ಮುಮ್ತಾಜ್ ಮರಣದ ನಂತರ ಶಹಜಹಾನ್ ಮತ್ತೆ 8 ಮದುವೆಗಳನ್ನು ಮಾಡಿಕೊಂಡಿದ್ದನು. ಕೇವಲ ಆ ಹೆಂಡತಿಯರಷ್ಟೇ ಅಲ್ಲದೆ ತನ್ನ ಆಸ್ಥಾನದಲ್ಲಿ 100 ಸುಂದರ ಮಹಿಳೆಯರನ್ನು ಕೂಡ ಇಟ್ಟುಕೊಂಡಿದ್ದ.
ಇನ್ನು ಈ ಮುಮ್ತಾಜ್ನ ಮರಣದ ನಂತರ ಆಕೆಯ ನೆನಪಿಗಾಗಿ ಆತ ತಾಜ್ ಮಹಲ್ ಅನ್ನು ಕಟ್ಟಿಸಿದ. ಈ ತಾಜ್ಮಹಲ್ನ ನಿರ್ಮಾಣಕ್ಕಾಗಿ ಸರಿಸುಮಾರು 22 ವರ್ಷಗಳ ಕಾಲ 22,000 ಜನ ಶ್ರಮ ಪಟ್ಟಿದ್ದಾರೆ. ಇದನ್ನು ಕಟ್ಟಲು ಬಳಸಿದಂತಹ ಬಿಳಿ ಶಿಲೆ ಅಂದರೆ ವೈಟ್ ಮಾರ್ಬಲ್ಸ್ ಅನ್ನು ರಾಜಸ್ಥಾನದಿಂದ ತರಲಾಯಿತು. ಹಾಗೆಯೇ ಕ್ರಿಸ್ಟಲ್ಸ್ ಅನ್ನು ಚೆನ್ನೈಯಿಂದ ಆಮದು ಮಾಡಿಕೊಂಡರು ಮತ್ತು ಅದರ ನಿರ್ಮಾಣದಲ್ಲಿ ಬಳಸಿದಂತಹ ರೆಡ್ ರೋಡನೈಡ್ ಅನ್ನು ಅರಬ್ ದೇಶಗಳಿಂದಲೂ, ಲಿಪಿಸ್ ಲಾಸಲ್ ಅನ್ನು ಅಫ್ಘಾನಿಸ್ತಾನದಿಂದ ಮತ್ತು ನೀಲಂ ಕಲ್ಲುಗಳನ್ನು ಶ್ರೀಲಂಕಾದಿಂದ ಪ್ರತ್ಯೇಕವಾಗಿ ತರಿಸಿಕೊಂಡು ನಿರ್ಮಿಸಲಾಯಿತು. ಕೇವಲ ಇದೊಂದು ನಿರ್ಮಾಣಕ್ಕಾಗಿ ಶಹಜಹಾನ್ ತನ್ನ ಖಜಾನೆಯಲ್ಲಿದ್ದಂತಹ ಅರ್ಧಕ್ಕಿಂತಲೂ ಹೆಚ್ಚಿನ ಸಂಪತ್ತನ್ನು ಖರ್ಚು ಮಾಡಿದ್ದನು. ಮೂರನೆಯವರು ಹೈದರಾಬಾದಿನ ರಾಜ ಮೀರ್ ಉಸ್ಮಾನ್ ಅಲಿ ಖಾನ್. ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹೈದರಾಬಾದ್ ಅನ್ನು ಆಳುತ್ತಿದ್ದ ಈ ಮೀರ್ ಉಸ್ಮಾನ್ ಅಲಿ ಖಾನನನ್ನು ಅತ್ಯಂತ ಶ್ರೀಮಂತ ನವಾಬನೆಂದು ಹೇಳಬಹುದು. ಆತ ಹೈದರಾಬಾದ್ ಸಂಸ್ಥಾನವನ್ನು ಪರಿಪಾಲಿಸುವ ಸಮಯದಲ್ಲಿ 125 ಕ್ಯಾರೆಟ್ನ ಡೈಮಂಡ್ ಅನ್ನು ತನ್ನ ಟೇಬಲ್ ಮೇಲಿನ ಪೇಪರ್ ವೇಟ್ ಆಗಿ ಬಳಸುತ್ತಿದ್ದನಂತೆ. ಇದರಿಂದಲೇ ನಿಮಗೆ ಅರ್ಥವಾಗುತ್ತದೆ ಆ ರಾಜನು ಎಷ್ಟು ಶ್ರೀಮಂತನೆಂದು. ಇಡೀ ಪ್ರಪಂಚದಲ್ಲಿಯೇ 5ನೇ ದೊಡ್ಡ ವಜ್ರವೆಂದು ಹೆಸರುವಾಸಿಯಾದ ಈ ಡೈಮಂಡ್ ಆಸ್ಟ್ರಿಚ್ನ ಮೊಟ್ಟೆಯಷ್ಟು ದೊಡ್ಡದಾಗಿತ್ತು. ಹಾಗೆಯೇ ಈ ನವಾಬನ ಬಳಿ ಎಷ್ಟೋ ಅಮೂಲ್ಯವಾದ ಮತ್ತು ಬೆಲೆ ಬಾಳುವ ಹಲವಾರು ವಸ್ತುಗಳಿದ್ದವು. ಆದರೆ ಇವೆಲ್ಲವುಗಳಿಗಿಂತಲೂ ಮುಖ್ಯವಾದ ವಿಷಯವೆಂದರೆ ಈ ಉಸ್ಮಾನ್ ಅಲಿ ಖಾನ್ ತನ್ನ 22ನೇ ವಯಸ್ಸಿಗೆ ಮೊದಲನೇ ಬಾರಿ ಮದುವೆಯಾಗುತ್ತಾನೆ. ಆ ಸಮಯದಲ್ಲಿ ಸುಮಾರು 125 ಕೆಜಿಗಳ ಬಂಗಾರವನ್ನು ತನ್ನ ಮಡದಿಗೆ ಉಡುಗೊರೆಯಾಗಿ ನೀಡಿದ್ದನು. ನಿಜ ಹೇಳಬೇಕೆಂದರೆ ಹೈದರಾಬಾದಿನ ಈ ನವಾಬ ಇಷ್ಟೇ ಮದುವೆಗಳಾಗಿದ್ದರು ಎಂಬುದನ್ನು ಖಚಿತವಾಗಿ ಹೇಳುವುದಕ್ಕಾಗುವುದಿಲ್ಲ. ಆದರೆ ಆತನಿಗೆ 20ಕ್ಕಿಂತಲೂ ಹೆಚ್ಚಿನ ಮಕ್ಕಳಿದ್ದರು. ಇನ್ನು ಆ ಕಾಲದಲ್ಲಿಯೇ ಈ ನವಾಬನ ಬಳಿ 14,700 ಜನ ಕೆಲಸಗಾರರಿದ್ದರು. ಹಾಗೆಯೇ ಸುಮಾರು 3,000 ಮಂದಿಯಷ್ಟು ಅರೇಬಿಯನ್ ಬಾಡಿಗಾರ್ಡ್ಸ್ ಇದ್ದರು. ಕೇವಲ ಆತನ ಅರಮನೆಯಲ್ಲಿರುವ ಶಾಂಡಲಿಗಳನ್ನು ಕ್ಲೀನ್ ಮಾಡುವುದಕ್ಕಂತಲೇ 38 ಜನ ಕೆಲಸದವರಿದ್ದರಂತೆ. ಇದೆಲ್ಲದರ ಜೊತೆ ಈ ನವಾಬನು ನ್ಯಾಯ ಧರ್ಮ ಮಾರ್ಗಗಳಿಂದ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು. ಆದ್ದರಿಂದಲೇ ಆತನು ಮರಣ ಹೊಂದಿದಾಗ ಸರಿಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಆತನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ನಾಲ್ಕನೆಯವರು ಜೈಪುರದ ಮಹಾರಾಣಿ ಗಾಯತ್ರಿ ದೇವಿ. ಈ ಗಾಯತ್ರಿ ದೇವಿ 1919 ಮೇ 22ರಂದು ಲಂಡನ್ನಲ್ಲಿ ಜನಿಸಿದ್ದರು. ಆಕೆಯ ತಂದೆ ಜಿತೇಂದ್ರ ನಾರಾಯಣ್, ಇವರು ಕೋಚ್ ಬಿಹಾರದ ಮಹಾರಾಜ. ಆ ಸಮಯದಲ್ಲಿ ಗಾಯತ್ರಿ ದೇವಿ ವಿಶಾಲವಾದ ಅರಮನೆಯಲ್ಲಿ ಆರಾಮವಾಗಿ ಬೆಳೆದಳೆಂದು ಹೇಳಬಹುದು. ಇನ್ನು ಈಕೆ ಇದ್ದಂತಹ ಅರಮನೆಯಲ್ಲಿ 500 ಜನರಿಗಿಂತಲೂ ಹೆಚ್ಚಿನ ಕೆಲಸಗಾರರಿದ್ದರು. ಹಾಗೆಯೇ ಈ ಸುಂದರವಾದ ಗಾಯತ್ರಿ ದೇವಿಗೆ ಕಾರುಗಳೆಂದರೂ ಮತ್ತು ಬೇಟೆಯೆಂದರೂ ಬಹಳ ಇಷ್ಟ. ಆಕೆ ತನ್ನ 12ನೇ ವಯಸ್ಸಿಗೆ ಒಂದು ಹುಲಿಯನ್ನು ಬೇಟೆಯಾಡಿದ್ದಳು ಎಂಬುದು ತುಂಬಾ ವಿಶೇಷವಾದ ಸಂಗತಿ. ಹಾಗೆಯೇ ಈಕೆ ಕುದುರೆ ಸವಾರಿಯಲ್ಲಿ ನಿಪುಣಳು ಕೂಡ. ಕಾರುಗಳೆಂದರೆ ಇಷ್ಟವಿದ್ದ ಈ ಗಾಯತ್ರಿ ದೇವಿಯ ಬಳಿ ಬೆಲೆ ಬಾಳುವ ಮರ್ಸಿಡೀಸ್ ಮತ್ತು ಐಷಾರಾಮಿ ಕಾರುಗಳ ಜೊತೆ ಈಕೆಯದ್ದೇ ಆದ ಒಂದು ಸ್ವಂತ ವಿಮಾನವೂ ಇತ್ತು. 1940ರಲ್ಲಿ 2ನೇ ಸವಾಯಿ ಮಾನ್ಸಿಂಗರ ಜೊತೆ ಮದುವೆಯಾಯಿತು. ಸೊ ಹೀಗಾಗಿ ಮದುವೆಯ ನಂತರ ಗಾಯತ್ರಿ ದೇವಿ ಜೈಪುರದ 3ನೇ ಮಹಾರಾಣಿಯಾದರು. ಆದರೆ ಕಾಲಾಂತರದಲ್ಲಿ ಆಕೆಯ ಪತಿ ಮತ್ತು ಮಗನು ಮರಣ ಹೊಂದಿದ್ದರಿಂದ ಆಕೆಯ ಜೀವನ ತುಂಬಾ ನಿರಾಶಾದಾಯಕವಾಗಿತ್ತು. 5ನೆಯದಾಗಿ ಕಚ್ ಬಿಹಾರ್ನ ರಾಣಿ ಇಂದ್ರಾದೇವಿ. ಬಡೋದ ಕುಟುಂಬದಲ್ಲಿ ಜನಿಸಿದಂತಹ ಈ ಇಂದ್ರಾದೇವಿಯ ಜೀವನ ಬಹಳ ಏರಿಳಿತಗಳಿಂದ ಕೂಡಿತ್ತು. ಮೊದಲಿಗೆ ಇಂದ್ರಾದೇವಿಯ ಮದುವೆಯನ್ನು ಗ್ವಾಲಿಯರ್ನ ಮಹಾರಾಜನಾದಂತಹ ಮಾಧವರಾವ್ ಸಿಂಧ್ಯಾರ ಜೊತೆ ನಿಶ್ಚಯಿಸಲಾಗಿತ್ತು. ಆದರೆ ಆಕೆ ಕೋಚ್ ಬಿಹಾರ್ನ ಮಹಾರಾಜನಾದಂತಹ ಜಿತೇಂದ್ರನನ್ನು ಪ್ರೀತಿಸಿ ವಿವಾಹವಾದಳು. ಇನ್ನು ಇವರಿಬ್ಬರು ಸಹ ಮದುವೆಯಾದ ನಂತರ ಲಂಡನ್ಗೆ ಹೋಗುತ್ತಾರೆ ಮತ್ತು ಅಲ್ಲಿಯೇ ಒಂದಷ್ಟು ವರ್ಷಗಳನ್ನು ಸಂತೋಷವಾಗಿ ಕಳೆಯುತ್ತಾರೆ. ಈ ಇಂದ್ರಾದೇವಿಗೆ ಚಪ್ಪಲಿಗಳು ಮತ್ತು ಶೂಗಳೆಂದರೆ ಬಹಳ ಇಷ್ಟ. ಈ ಕಾರಣದಿಂದಲೇ ತನ್ನ ಫೇವರೇಟ್ ಶೂ ಮೇಕರ್ ಆದಂತಹ ಸಾಲ್ವೇಟರ್ ಫಾರ್ಗೆನ್ನರಿಗೆ ವಜ್ರ ವೈಡೂರ್ಯಗಳನ್ನು ಬಳಸಿಕೊಂಡು 10 ಜೊತೆ ಶೂಗಳನ್ನು ತಯಾರು ಮಾಡುವಂತೆ ಆರ್ಡರ್ ಅನ್ನು ಕೊಟ್ಟಿರುತ್ತಾಳೆ. 6ನೆಯದಾಗಿ ಜುನಾಗರ್ನ ನವಾಬ ಸರ್ ಮೊಹಮ್ಮದ್ ರಸೂಲ್ ಖಾನ್. ಇತಿಹಾಸಕಾರರ ಪ್ರಕಾರ ಹೇಳುವುದಾದರೆ ಜುನಾಗರ್ನ ಮಹಾರಾಜನಾದ ಈ ಸರ್ ಮೊಹಮ್ಮದ್ ರಸೂಲ್ ಖಾನನ ಬಳಿ 800 ನಾಯಿಗಳಿದ್ದವು. ಈ ಮಹಾರಾಜನು ಆ 800 ನಾಯಿಗಳಿಗೂ ಕೂಡ ಸಪರೇಟ್ ಆದಂತಹ ಕೋಣೆಗಳನ್ನು ಮತ್ತು ಒಂದೊಂದು ನಾಯಿಗೆ ಒಬ್ಬೊಬ್ಬರಂತೆ ಸೇವಕರನ್ನು ಕೂಡ ನೇಮಿಸಿದ್ದನು. ಆ ಕಾಲದಲ್ಲಿ ಸಣ್ಣ ಸಣ್ಣ ಕಾಯಿಲೆಗಳು ಬಂದರೂ ಕೂಡ ಜನರು ಸತ್ತು ಹೋಗುತ್ತಿದ್ದರು. ಆದರೆ ಅಂತಹ ಸಮಯದಲ್ಲಿಯೂ ಕೂಡ ಈ ರಾಜನ ಬಳಿ ಇರುವ ನಾಯಿಗೆ ಯಾವುದಾದರೂ ಕಾಯಿಲೆ ಬಂದರೂ ಸಹ ಅದನ್ನು ಬ್ರಿಟಿಷ್ ಅನಿಮಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು.
ಒಂದು ವೇಳೆ ಅನಾರೋಗ್ಯದಿಂದ ಒಂದು ನಾಯಿ ಸತ್ತು ಹೋದರೂ ಕೂಡ ಆ ರಾಜ್ಯದಲ್ಲಿ ಒಂದು ದಿನ ಶೋಕಾಚರಣೆ ಮಾಡಬೇಕಿತ್ತು. ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಈ ರಾಜ ಸರಿಸುಮಾರು 20 ಲಕ್ಷಗಳನ್ನು ಖರ್ಚು ಮಾಡಿ ನಾಯಿಗಳಿಗೆ ಮದುವೆ ಮಾಡಿಸಿದ್ದನು ಮತ್ತು ಆ ನಾಯಿಗಳಿಗೆ ಮದುವೆ ಮಾಡಿದ ದಿನವನ್ನು ಆ ರಾಜ್ಯದ ರಜಾದಿನವನ್ನಾಗಿ ಡಿಕ್ಲೇರ್ ಮಾಡಿದ್ದರು. 7ನೆಯದಾಗಿ ಭರತಪುರದ ರಾಜ ಕಿಶನ್ ಸಿಂಗ್. ಇನ್ನು ಈ ಕಿಶನ್ ಸಿಂಗ್ ಜುನಾಗರ್ನ ಮಹಾರಾಜನಂತೆಯೇ ಚಿತ್ರ ವಿಚಿತ್ರವಾದ ಅಭ್ಯಾಸಗಳು ಮತ್ತು ಹವ್ಯಾಸಗಳಿಂದ ಹೆಸರುವಾಸಿಯಾಗಿದ್ದನು. ಈ ರಾಜನಿಗೆ ಒಬ್ಬರಲ್ಲ ಇಬ್ಬರಲ್ಲ ಸರಿಸುಮಾರು 40 ಜನ ಹೆಂಡತಿಯರಿದ್ದರಂತೆ. ಸ್ನೇಹಿತರೆ, ಈ ಕಿಶನ್ ಸಿಂಗರ ವಿಳಾಸಗಳ ಬಗ್ಗೆ ತಿಳಿದರೆ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಇನ್ನು ದಿವಾನರಾದ ಜರ್ಮನಿ ದಾಸರವರು ಬರೆದಿರುವ ಪುಸ್ತಕದಲ್ಲಿ ಈತನ ಚರಿತ್ರೆಯನ್ನು ಕೂಡ ವಿವರವಾಗಿ ಬರೆದಿದ್ದಾರೆ. ಈ ಭರತ್ಪುರದ ರಾಜ ಕಿಶನ್ ಸಿಂಗ್ ಒಬ್ಬ ಒಳ್ಳೆಯ ಈಜುಗಾರನಾಗಿದ್ದ. ಇದರಿಂದಾಗಿ ಈತನು ಗುಲಾಬಿ ವರ್ಣದ ಕೊಳವನ್ನು ನಿರ್ಮಿಸಿಕೊಂಡಿದ್ದನು ಮತ್ತು ಅದರೊಳಕ್ಕೆ ಇಳಿಯಲು ಶ್ರೀಗಂಧ ಮರದ ಮೆಟ್ಟಿಲುಗಳನ್ನು ಮಾಡಿಸಿಕೊಂಡಿದ್ದನು. ಆದರೆ ಈ ರಾಜನು ಆ ಈಜುಕೊಳಕ್ಕೆ ಇಳಿಯಬೇಕಾದರೆ ಆ ಈಜುಕೊಳದ ಸುತ್ತಲೂ ಯುವತಿಯರು ಬೆತ್ತಲೆಯಾಗಿ ನಿಂತಿರುತ್ತಿದ್ದರು. ಹಾಗೆಯೇ ರಾಜನನ್ನು ಆಹ್ವಾನಿಸುತ್ತಿದ್ದರು ಮತ್ತು ಆ ಸಮಯದಲ್ಲಿ ರಾಣಿಯರು ಮೇಣದ ಬತ್ತಿಗಳನ್ನು ಹಿಡಿದುಕೊಂಡು ನೃತ್ಯವನ್ನಾಡುತ್ತಿದ್ದರು. ಇನ್ನು ಯಾರ ಕೈಯಲ್ಲಿರುವ ಮೇಣದ ಬತ್ತಿ ಹೆಚ್ಚು ಸಮಯ ಉರಿಯುತ್ತಿತ್ತೋ ಆ ರಾಣಿಯ ಜೊತೆ ಆ ರಾಜ ಆ ರಾತ್ರಿಯನ್ನು ಕಳೆಯುತ್ತಿದ್ದ ಎಂದು ದಿವಾನರಾದ ಜರ್ಮನಿ ದಾಸರು ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಸ್ನೇಹಿತರೆ, ಈ ರಾಜರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.